ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಭಾರತ ದೇಶದಲ್ಲಿ ಬಹುಪಾಲು ಜನರಿಗೆ ಅಂದರೆ ನಮಗೆ ಆ ನಿರಾಕಾರ ಪರಮಾತ್ಮನ ಸರಿಯಾದ ಪರಿಕಲ್ಪನೆ ನಮಗೆ ಹಾಗೆ ಇಲ್ಲ ಬಹುದೇವೋಪಾಸಕರಾದಂತಹ ನಾವುಗಳು ಆ ನಿರಾಕಾರ ಆ ಏಕೈಕನು ಸರ್ವಶ್ರೇಷ್ಠನು ಸರ್ವಶಕ್ತನು ಆದಂತಹ ಆ ಪರಮಾತ್ಮ ಬ್ರಹ್ಮಾಂಡ ವ್ಯಾಪಿ ಬ್ರಹ್ಮಾಂಡ ಸ್ವರೂಪಿ ಆ ಇಷ್ಟಲಿಂಗ ರೂಪಿ ಈ ಜಗತ್ತಿನ ಕರ್ತ ಈ ಸೃಷ್ಟಿಕರ್ತನನ್ನು ನಾವು ಈವರೆಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಬಹುದೇವೋಪಾಸನೆಯಲ್ಲಿ ಮುಳುಗಿರತಕ್ಕಂಥ ನಾವು ಕಂಡ ಕಂಡ ವಸ್ತುಗಳನ್ನೇ ದೇವರೆಂದು ಪೂಜಿಸುವ ನಾವು ನಮ್ಮ ಮನೋಹಿಚ್ಛೆಯಂತೆ ಕಲ್ಪಿಸಿಕೊಂಡಿರುವಂತಹ ದೇವರುಗಳು ನಮ್ಮನ್ನು ಆ ಏಕ ದೇವೋಪಾಸನೆ ಕಡೆ ಬಿಡ್ತಾ ಇಲ್ಲ ಅಥವಾ ನಾವು ಆ ನಿರಾಕಾರ ಪರಮಾತ್ಮನ ಕಡೆ ಹೋಗುವಂತಹ ಪ್ರಯತ್ನ ನಾವು ಮಾಡ್ತಾ ಇಲ್ಲ ನಾವು ನಂಬಿ ನೆಚ್ಚಿರುವಂತಹ ಆ ದೇವರುಗಳೇ ಸರ್ವಶ್ರೇಷ್ಠ ಅಂತಿಮ ದೇವರುಗಳು ಎಂಬುದಾಗಿ ನಾವು ತಿಳ್ಕೊಂಡಿರುವಂಥದ್ದು ಒಂದು ದೊಡ್ಡ ದುರಂತ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ಈ ತ್ರಿಮೂರ್ತಿಗಳೇ ಅಂತಿಮ ದೇವರುಗಳು ಎಂಬುದಾಗಿ ತಿಳ್ಕೊಂಡಿರುವಂಥದ್ದು ಅತಿ ದೊಡ್ಡ ದುರಂತ ಈ ತ್ರಿಮೂರ್ತಿಗಳಿಗೂ ಮೀರಿದಂತಹ ಒಂದು ಶಕ್ತಿ ಇದೆ ಅದು ಪರಬ್ರಹ್ಮ ಅದು ಪರಮಾತ್ಮ ಅದು ಅಬ್ಸಲ್ಯೂಟ್ ರಿಯಾಲಿಟಿ ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡಿಲ್ಲ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಅಂದ್ಕೊಂಡಿರ್ತಕ್ಕಂಥ ದೇವರುಗಳೂ ಸಹ ಅಥವಾ ದೇವರುಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ದೇವತೆಗಳು ಸಹ ಇದ್ದಿರಬಹುದು ಹುಟ್ಟಿರಬಹುದು ಆದರೆ ನಮ್ಮ ಮುಂದೆ ಇಲ್ಲ ಯಾಕೆ ಇಲ್ಲ ಅವರು ಸತ್ತೋಗಿದ್ದಾರೆ ಸತ್ತು ಹೋಗಿರ್ತಕ್ಕಂಥವರನ್ನು ನಾವು ದೇವರು ಅಂತ ಹೇಳಲಿಕ್ಕೆ ಸಾಧ್ಯನಾ ಹುಟ್ಟಿ ಸಾಯುವಂಥವರು ಎಂದಿಗೂ ಸಹ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ದೇವರು ಅನ್ನುವನು ಹುಟ್ಟು ಸಾವುಗಳಿಂದ ಆಚೆ ಇರತಕ್ಕಂಥವನು ಹುಟ್ಟು ಸಾವುಗಳೆಂಬ ಬಂಧನಕ್ಕೆ ಒಳಗಾಗದವನು ಆದ್ದರಿಂದ ನಾವು ನಮ್ಮ ಮನೋಹಿಚ್ಛೆ ಕಲ್ಪಿತ ದೇವರುಗಳನ್ನು ನಾವಿಟ್ಕೊಂಡಿದ್ದೀವಿ ಜಾತಿ ಆ ಜಾತಿಗೆ ತಕ್ಕಂತೆ ದೇವರುಗಳು ವರ್ಗ ವರ್ಗಕ್ಕೆ ತಕ್ಕಂತೆ ದೇವರುಗಳು ಹೀಗೆ ಮೊದಲೇ ನಮ್ಮ ದೇಶ ಬಹು ಸಂಸ್ಕೃತಿಯ ಬಹುಧರ್ಮೀಯ ದೇಶ ಆದರೂ ಆ ಭಗವಂತನ ಇಚ್ಛೆಯೋ ಅಥವಾ ಯಾರ ಸಂಕಲ್ಪವೋ ನಾವು ಅನೇಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿಕೊಂಡು ಬಂದಿರುವಂಥದ್ದೇ ಈ ದೇಶದ ಅತಿದೊಡ್ಡ ಸಾಧನೆ ಈ ಭಾರತ ದೇಶದಲ್ಲಿ ನಾವು ಎರಡು ಪಂಥಗಳನ್ನು ನಾವು ನೋಡ್ತೇವೆ ಒಂದು ವೈಷ್ಣವ ಪಂಥ ಇನ್ನೊಂದು ಶೈವ ಪಂಥ ಈ ಶೈವರು ಲಿಂಗ ಪೂಜಕರು ಲಿಂಗ ಆರಾಧಕರು ವೈಷ್ಣವರು ವಿಷ್ಣುವಿನ ಅವತಾರದ ಆರಾಧಕರು ಬಹುದೇವೋಪಾಸಕರು ಆ ಬಹುದೇವೋಪಾಸಕರ ಆ ಒಂದು ವರ್ಗ ಏಕದೇವೋಪಾಸನೆಯಲ್ಲಿದ್ದಂತಹ
ಈ ಶೈವ ಪರಂಪರೆಯನ್ನು ಹಾಳಿ ಈ ಶೈವರೆಲ್ಲರೂ ಲಿಂಗಿ ಬ್ರಾಹ್ಮಣರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಲಿಂಗಿ ಬ್ರಾಹ್ಮಣರಾಗಿ ಪರಿವರ್ತನೆ ಆಗುವುದರ ಜೊತೆಗೆ ಎಲ್ಲರೂ ದೇವತೆಗಳನ್ನು ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಈ ಲಿಂಗಿ ಬ್ರಾಹ್ಮಣರು ಅನುಸ್ಕೊಂಡಿರತಕ್ಕಂತ ಈ ಶೈವ ಬ್ರಾಹ್ಮಣರು ಈ ಒಂದು ಕಡೆ ಶೈವ ಬ್ರಾಹ್ಮಣರು ಇನ್ನೊಂದು ಕಡೆ ಲಿಂಗಿ ಬ್ರಾಹ್ಮಣರು ಹೀಗಾಗಿ ಶೈವವು ಸಂಪೂರ್ಣವಾಗಿ ವೈಷ್ಣವದಲ್ಲಿ ವಿಲೀನ ಆಗೋಗಿದೆ ಏಕದೇವೋಪಾಸಕರೆಲ್ಲರೂ ಸಹ ಬಹುದೇವೋಪಾಸಕರಲ್ಲಿ ವಿಲೀನವಾಗಿ ಹೋಗಿದ್ದಾರೆ ಹೀಗಾಗಿ ಎಲ್ಲರ ಮನೆಯ ಈ ಪೂಜಾ ಕೋಣೆಯ ಜಗಲಿಗಳ ಮೇಲೆ ನೂರಾರು ದೇವರುಗಳು ಆಚಾರದಲ್ಲಿ ವೈವಿಧ್ಯತೆ ವಿಚಾರದಲ್ಲಿ ವೈವಿಧ್ಯತೆ ಆಚರಣೆಯಲ್ಲಿ ವೈವಿಧ್ಯತೆ ನಂಬಿಕೆಗಳಲ್ಲಿ ವೈವಿಧ್ಯತೆ ಇಲ್ಲಿ ಸಾಮರಸ್ಯವೇ ಇಲ್ಲ ಜಾತಿಗೊಂದು ದೇವರು ಕುಲಕ್ಕೊಂದು ದೇವರು ವರ್ಗಕ್ಕೊಂದು ದೇವರು ವರ್ಣಕ್ಕೊಂದು ದೇವರು ಈ ರೀತಿ ಒಂದು ದೊಡ್ಡ ಒಂದು ಕಲ್ಪನೆಯ ಲೋಕದಲ್ಲಿ ನಾವು ನಿಜವಾದ ಪರಮಾತ್ಮನನ್ನು ಆ ನಿರಾಕಾರವಾಗಿರ್ತಕ್ಕಂಥ ಆ ಶಿವನನ್ನು ಮರೆತಿರ್ತಕ್ಕಂಥದ್ದು ಒಂದು ಘೋರ ಅಪರಾಧವೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಆ ಲಿಂಗದ ಪರಿಕಲ್ಪನೆ ಲಿಂಗ ತತ್ವ ಆ ಲಿಂಗದ ವಿಚಾರ ಶಿವ ಅನ್ನುವಂತಹ ಆ ನಿರಾಕಾರ ಆ ಪರಮಾತ್ಮನನ್ನು ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಅದಕ್ಕೊಂದು ವ್ಯಕ್ತಿಯ ರೂಪವನ್ನು ಕೊಟ್ಟು ಆ ವ್ಯಕ್ತಿಯೇ ಶಿವ ಎನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸಿ ಅದಕ್ಕೊಂದಷ್ಟು ಕಟ್ಟುಕತೆಗಳನ್ನು ಕಟ್ಟಿ ಆ ಶಿವನಿಗೆ ಒಂದು ಕುಟುಂಬದ ವ್ಯವಸ್ಥೆಯನ್ನು ಮಾಡಿ ಅವನನ್ನು ಸಂಸಾರಿಯನ್ನಾಗಿ ಮಾಡಿ ಅವನಿಗೊಂದಷ್ಟು ಪುತ್ರ ಸಂತಾನ ಎಲ್ಲವನ್ನು ಕೂಡ ಕಲ್ಪಿಸಿಕೊಟ್ಟು ಆ ನಿರಾಕಾರ ಶಿವನ ಒಂದು ವ್ಯವಸ್ಥೆಯನ್ನು ಆ ವ್ಯಕ್ತಿ ಮತ್ತು ಸಂಸಾರಸ್ಥ ಶಿವನ ಕಲ್ಪನೆಗೆ ತೆಗೆದುಕೊಂಡು ಹೊರಟವರು ಅಂತಹ ಒಂದು ಕಾಲಮಾನದಲ್ಲಿ ಬಸವಣ್ಣನವರು ಶರಣರು ಬಂದರು ಅದು 12ನೇ ಶತಮಾನ ವಿಪರೀತ ಜಾತಿ ಭೇದ ತಾಂಡವಾಡುತ್ತಿದ್ದಂತಹ ಸಮಯ ವರ್ಗಭೇದ ವರ್ಣಭೇದಗಳಿಂದ ಜನ ಬೆಂದು ಹೋಗಿದ್ದಂತಹ ಸಮಯ ಅಲ್ಲಿ ಎರಡೇ ಜಾತಿ ಕಾಣಿಸ್ಕೊಳ್ತಾ ಇದ್ದಿದ್ದು ಒಂದು ಉನ್ನತ ಸಂಪ್ರದಾಯದ ಬ್ರಾಹ್ಮಣ ವರ್ಗ ಅದು ಬಿಟ್ಟರೆ ಇನ್ನು ಉಳಿದವರು ಎಲ್ಲರೂ ಸಹ ಶೂದ್ರರು ಈಗ ಅವರು ಹೇಳಿಕೊಳ್ಳಬಹುದು ನಾವು ಲಿಂಗಾಯತರು ನಾವು ವೀರಶೈವರು ನಾವು ಹೊಕ್ಕಲಿಗರು ನಾವು ಹಾದು ನಾವು ಇದು ನಾವು ದೊಡ್ಡ ಸಂಪ್ರದಾಯಸ್ಥರು ದೊಡ್ಡ ಜಾತಿಯವರು ನಾವು ಸವರ್ಣೀಯರು ಅಂತ ಹೇಳಿಕೊಳ್ಳಬಹುದು ಆದರೆ ಅಂದು ಬ್ರಾಹ್ಮಣರನ್ನು ಬಿಟ್ಟರೆ ಉಳಿದೆಲ್ಲವೂ ವರ್ಗವೂ ಕೂಡ ಶೂದ್ರವೇ ಶೂದ್ರ ಸಂಪ್ರದಾಯಕ್ಕೆ ಸೇರಿದವರು ಆಗಿತ್ತು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಬಸವಾದಿ ಶರಣರು ಈ ಲಿಂಗದ ಪರಿಕಲ್ಪನೆಯನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡುವಂತಹ ಜನಗಳಿಗೆ ಈ ಲಿಂಗ ಅಂದರೆ ಏನು ಈ ಲಿಂಗ ಅಂದರೆ ಒಬ್ಬ ವ್ಯಕ್ತಿನ ಅಥವಾ ಒಂದು ಶಕ್ತಿಯ ಅದು ಏನು ಅಂತ ಹೇಳಿ ತಿಳಿಸುವುದರ ಮುಖಾಂತರ ಆ ಲಿಂಗದ ಪವಿತ್ರತೆಯನ್ನು ಉಳಿಸಿದರು ಅದರ ಘನತೆಯನ್ನು ಉಳಿಸಿದರು ಅದರ ಕಲ್ಪನೆಯನ್ನು ಉಳಿಸಿದರು ಇಲ್ಲಿ ಆ ಲಿಂಗ
ಆ ಲಿಂಗದ ಮಹಿಮೆಯನ್ನು ತಿಳಿದುಕೊಂಡಂತಹ ಕೆಳಸ್ಥ ಅಸ್ಪೃಶ್ಯ ಸಮುದಾಯದವರು ಎಲ್ಲರನ್ನೂ ಸಹ ಈ ಬಸವ ತತ್ವಕ್ಕೆ ಅಥವಾ ಲಿಂಗ ತತ್ವಕ್ಕೆ ಈ ಶರಣ ಧರ್ಮಕ್ಕೆ ಆಕರ್ಷಣೆ ಆಗ್ತಾರೆ ಆ ಕಾಲಘಟ್ಟದಲ್ಲಿ ಶೂದ್ರಾತಿ ಶೂದ್ರ ಜನಾಂಗಕ್ಕೆ ಅವರಿಗೆ ತಕ್ಕಂತಹ ದೇವರುಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದರು ಅವರಿಗೆಲ್ಲ ಶನೇಶ್ವರ ಮುನೇಶ್ವರ ಅನ್ನುವಂತಹ ನಿಕೃಷ್ಟ ದೇವರುಗಳನ್ನು ಮದ್ಯಪಾನ ಮಾಡುವಂತಹ ರಕ್ತಪಾನ ಮಾಡುವಂತಹ ಅನಿಷ್ಟ ಪದ್ಧತಿಯ ವಾಮಾಚಾರಗಳನ್ನು ಒಳಗೊಂಡಂತಹ ಅಕ್ಷೂದ್ರ ದೇವರುಗಳನ್ನು ಆ ಹಿಂದುಳದ ವರ್ಗದವರಿಗೆ ಮಾಡಿಕೊಟ್ಟಿದ್ದರು ಅವರಿಗೆ ತಕ್ಕಂತಹ ವಾದ್ಯಗಳನ್ನು ಸಹ ಮಾಡಿಕೊಟ್ಟಿದ್ದರು ಅವರಿಗೆ ತಮಟೆ ತಮಟೆ ಅಂತಂದ್ರೆ ಅದು ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುವಂಥದ್ದು ಕುಡಿಯೋದು ತಿನ್ನೋದು ತಮಟೆ ಹೊಡೆದು ಡ್ಯಾನ್ಸ್ ಮಾಡೋದು ಕೈನಲ್ಲಿ ಇದ್ದಿದ್ದೆಲ್ಲ ಕಳ್ಕೊಳ್ಳೋದು ಊರಾಚೆ ಒಂದು ಗುಡಿ ಅಥವಾ ಅದರೊಳಗೊಂದು ಕಲ್ಲು ಕಲ್ಲಿಗೆ ಬಲಿ ಬಲಿ ಪೂಜಾದಿಗಳನ್ನು ಮಾಡಿ ಎಲ್ಲ ಜನ ನಿಜವಾದ ಪರಮಾತ್ಮನ ಸ್ವರೂಪವನ್ನು ತಿಳಿಯದೆ ಅವನ ವಾಸ್ತವಿಕತೆಯನ್ನು ತಿಳಿಯದೆ ಹೋಗ್ತಿದ್ದಂತಹ ಜನಗಳಿಗೆ ಬಸವಣ್ಣನವರು ಈ ಲಿಂಗ ತತ್ವವನ್ನು ಕೊಟ್ಟು ಅಂಗೈಯಲ್ಲಿ ಲಿಂಗವನ್ನು ಕೊಟ್ಟು ಅವರನ್ನೆಲ್ಲ ಉದ್ಧಾರ ಮಾಡಿದರು ಒಂದು ಅತ್ಯಂತ ಹಿಂದುಳದ ವರ್ಗದಲ್ಲಿ ಹಿಂದುಳದ ವರ್ಗ ಅಸ್ಪೃಶ್ಯ ಸಮಾಜದಿಂದ ಅಸ್ಪೃಶ್ಯ ಜನಾಂಗದಿಂದ ಬಂದಂತಹ ಒಬ್ಬ ಆದಯ್ಯ ಶರಣ ಆದಯ್ಯ ಅಂತಕ್ಕಂಥ ಒಬ್ಬ ಶರಣ ಅವರ ವಚನದಲ್ಲಿ ಈ ನಿರಾಕಾರ ಪರಮಾತ್ಮನನ್ನು ಅಥವಾ ಆ ಲಿಂಗವನ್ನು ಯಾವ ರೀತಿ ಅವರ ವಚನದಲ್ಲಿ ಹೇಳ್ತಾರೆ ಅಂದರೆ ಪರಬ್ರಹ್ಮ ರೂಪನಾದ ಪರಮಾತ್ಮನೇ ಸರ್ವಾತ್ಮನು ನಿಶ್ಚಿಂತ ನಿರ್ಮಾಣ ನಿರಾವರಣ ಸರ್ವಗತ ಸರ್ವಜ್ಞ ಅಪ್ರಮಾಣ ಅಗೋಚರ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ತಾನೇ ಇಲ್ಲಿ ಈ ಆದಯ್ಯ ಶರಣ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಅಂತಕ್ಕಂಥ ಅಂಕಿತ ನಾಮದಿಂದ ಅವರು ವಚನವನ್ನು ಬರೆದಿದ್ದಾರೆ ಬಹಳ ಸುಂದರವಾಗಿ ಬರೀ ಮೂರೇ ಸಾಲಿನಲ್ಲಿ ಆ ಪರಮಾತ್ಮನ ವರ್ಣನೆಯನ್ನು ಕೊಡ್ತಾ ಇದ್ದಾರೆ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಸರ್ವಾತ್ಮನು ನಿಶ್ಚಿಂತ ನಿರ್ಮಾಣ ನಿರಾವರಣ ಸರ್ವಗತ ಸರ್ವಜ್ಞ ಅಪ್ರಮಾಣ ಅಗೋಚರ ಎಂಬುದಾಗಿ ಹೇಳ್ತಾ ಇದ್ದಾನೆ ಅವನು ಅಪ್ರಮಾಣನು ಅವನು ಅಗೋಚರನು ಅವನು ಸರ್ವಜ್ಞನು ಅವನು ನಿರವಯ ಅಂದರೆ ಕಂಡರೂ ಕಾಣದೇ ಇರತಕ್ಕಂಥವನು ಇದ್ದರೂ ಇಲ್ಲದಂತೆ ಇರುವವನು ಈ ರೀತಿಯಾಗಿ ಆ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಬ್ರಹ್ಮಾಂಡ ಯಾವಾಗ ರಚನೆ ಆಯಿತು ಹೇಗೆ ಅಂತಂತವಾಗಿ ಅಂತಂತವಾಗಿ ಈ ಬ್ರಹ್ಮಾಂಡ ರಚನೆ ಆಯಿತು ಪರಮಾತ್ಮ ಹೇಗೆ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಈ ಜಗತ್ತನ್ನು ಸೃಷ್ಟಿಸಿದ ಎಂಬುದನ್ನು ಹೇಮಗಲ್ಲ ಹಂಪ ಹೇಮಗಲ್ಲ ಹಂಪ ಅಂತಕ್ಕಂಥ ಒಬ್ಬ ಶರಣರು ಅವರು ಸಹ ಒಂದು ಸಣ್ಣ ಕಾಯಕವನ್ನು ಮಾಡಿಕೊಂಡು ಒಂದು ವೃತ್ತಿ ಜೀವನ ಅಥವಾ ಒಂದು ಕುಲಕಸಬನ್ನು ಮಾಡಿಕೊಂಡು ಬಂದಂತಹ ಹೇಮಗಲ್ಲ ಹಂಪ ಎಂಬುವಂತಹ ಒಬ್ಬರು ಶರಣರು ಈ ಸೃಷ್ಟಿಯ ಅಂತ ಹಂತಗಳನ್ನು ತಮ್ಮ ವಚನದಲ್ಲಿ ಹೇಳ್ತಾರೆ ಹೇಗೆ ಹೇಳ್ತಾರಪ್ಪ ಅಂದರೆ ಆಕಾರವಿಲ್ಲದಂದು ನಿರಾಕಾರದ ಮರೆಯಲ್ಲಿ ನೀನು ಇದ್ದೇಯ್ಯ
ನಿರಾಕಾರದ ಮರೆ ಇಲ್ಲದಂದು ಸ್ವಯಂಪರದ ಮರೆಯಲ್ಲಿದ್ದೇಯ್ಯ. ಸ್ವಯಂಪರದ ಮರೆಯಲ್ಲಿಲ್ಲದಂದು ನೀನೇ ನೀನಾಗಿ ಜ್ಞಾನಪರನಾಗಿ ಇದ್ದೇಯ್ಯ. ಪರಮಗುರು ಪಡುವಿರಿ ಸಿದ್ಧ ಮಲ್ಲಿಕಾರ್ಜುನ ಪ್ರಭುವೇ. ಈ ಜಗತ್ತು ಏನೇನು ಸೃಷ್ಟಿ ಆಗದ ಮುಂಚೆ, ಏನೇನು ಆಕಾರ ತಾಳದೇ ಇರತಕ್ಕಂತ ಮುಂಚೆ, ನೀನು ನಿರಾಕಾರದ ಮರೆಯಲ್ಲಿ ಇದ್ದೆ ಪರಮಾತ್ಮ. ನೀನು ನೀನು ಅಗೋಚರವಾಗಿದ್ದೆ, ನೀನು ಅಗಮ್ಯವಾಗಿದ್ದೆ, ನೀನು ನಿರಾಕಾರದ ಮರೆಯಲ್ಲಿ ಇದ್ದೆಯಲ್ಲ. ನಂತರ ನೀನು ನಿರಾಕಾರದ ಮರೆಯಲ್ಲಿ ಇದ್ದುಕೊಂಡೆ ಸ್ವಯಂಪರದ ಮರೆಯಲ್ಲಿದ್ದೇಯ. ನೀನು ಸ್ವಯಂಭುವಾಗಿದ್ದೆ, ನಿನಗೆ ಸರಿಸಾಟಿ ಯಾರೂ ಇಲ್ಲ, ನೀನು ಸುಪ್ತವಾಗಿದ್ದೆ, ನೀನು ಇದ್ದರೂ ಇಲ್ಲದಂತೆ ಅಗೋಚರವಾಗಿದ್ದೆ. ಸ್ವಯಂಪರದ ಮರೆಯಲ್ಲಿಲ್ಲದಂದು ನೀನೇ ನೀನಾಗಿ ಜ್ಞಾನಪರನಾಗಿದ್ದೇಯ್ಯ. ಈ ಜ್ಞಾನ, ಆ ಜ್ಞಾನ ಭಂಡಾರ ಅದು ನಿನಗೇ ಗೊತ್ತು. ಈ ಸೃಷ್ಟಿಯನ್ನು ಸೃಷ್ಟಿಸಿದ ಆ ಜ್ಞಾನ, ಆ ಜಗತ್ತನ್ನು ಸೃಷ್ಟಿಸಿದ ಆ ಕಲೆ, ಆ ಯುಕ್ತಿ ಅದು ನಿನಗೇ ಗೊತ್ತು. ಈ ರೀತಿಯಾಗಿ ಅಂತ ಹಂತ ಹಂತವಾಗಿ ನೀನು ಈ ಜಗತ್ತನ್ನು ಸೃಷ್ಟಿಸಿದೆ ಎಂಬುದಾಗಿ ಅವರ ಅಂಕಿತ ನಾಮ ಪರಮಗುರು ಪಡುವಿದಿ ಮಲ್ಲಿಕಾರ್ಜುನ ನಾಥ ಪ್ರಭುವೆ ಅಂತ ಹೇಳಿ ಆ ಹೇಮಗಲ್ಲ ಹಂಪನವರು ಈ ರೀತಿಯ ಅನೇಕ ವಚನಗಳನ್ನು ರಚಿಸಿದ್ದಾರೆ. ಅವರ ಕಲ್ಪನೆಯಲ್ಲಿ ಈ ಪರಮಾತ್ಮ ಹೇಗೆ ಸ್ವಯಂಭುವಾಗಿ ಇದ್ದರೂ ಇಲ್ಲದಂತೆ ಕಂಡರೂ ಕಾಣದಂತೆ ಒಂದು ಜ್ಞಾನ ಭಂಡಾರವಾಗಿ, ಅಂದರೆ ಈ ಜಗತ್ತನ್ನು ರಚಿಸುವುದು ಎಲ್ಲವೂ ಕ್ರಮಬದ್ಧವಾಗಿ, ಎಲ್ಲವೂ ಕ್ರಮಬದ್ಧ, ಎಲ್ಲಿಯೂ ಸಹ ಲೋಪದೋಷಗಳಿಲ್ಲ. ಪರಮಾತ್ಮನ ಈ ಸೃಷ್ಟಿಯಲ್ಲಿ ಲೋಪದೋಷಗಳೇ ಇಲ್ಲ. ಅಂತಹ ಸೃಷ್ಟಿಯಲ್ಲಿ ನಾವು ಇಂದು ನಾವು ಲೋಪದೋಷಗಳನ್ನು ಹುಡುಕುತ್ತೀವಿ. ರಾವು ಕಾಲ ಅಂತ ಹೇಳಿಬಿಟ್ಟು ಲೋಪದೋಷ ಹುಡುಕುತ್ತೀವಿ, ಯಮಗಂಡ ಕಾಲ ಅಂತ ಲೋಪದೋಷ ಹುಡುಕುತ್ತೀವಿ, ಆಷಾಢ ಮಾಸ ಇದು ಸರಿಯಿಲ್ಲ ಅಂತ ಹೇಳಿ ಲೋಪದೋಷವನ್ನು ಹುಡುಕುತ್ತೀವಿ. ನೋಡಿ, ಈ ರೀತಿ ಲೋಪದೋಷವನ್ನು ಹುಡುಕುವುದು ಆ ಪರಮಾತ್ಮನಿಗೆ ಮಾಡುವಂಥ ಅಪಮಾನ, ಅಥವಾ ನಮ್ಮ ಕೀಳಿರಿಮೆ, ಅಥವಾ ನಮ್ಮ ಅಜ್ಞಾನ. ನಮ್ಮ ಅಜ್ಞಾನ ಅಂಥ ಬ್ರಹ್ಮಜ್ಞಾನಿಯಾದಂಥ ಪರಮಾತ್ಮನನ್ನು ಆ ಜ್ಞಾನ ಭಂಡಾರವಾಗಿರ್ತಕ್ಕಂಥ ದೇವರು ಮಾಡಿರ್ತಕ್ಕಂಥ ದಿನಗಳನ್ನು, ಆ ದಿನಗಳಲ್ಲಿ ನಾವು ತಪ್ಪನ್ನು ಹುಡುಕೋದು, ಆ ಮಾಸದಲ್ಲಿ ತಪ್ಪನ್ನು ಹುಡುಕೋದು ಅಂತಂದರೆ ಈ ಮನುಷ್ಯನಿಗೆ ಸಾಧ್ಯನ? ಇವನು ಒಬ್ಬ ಕ್ರಿಮಿಕೀಟ ಜೀವ ಜಂತು, ಇವತ್ತಿದ್ದು ನಾಳೆ ಮರಣ ಹೊಂದುವಂತಹ ಅಲ್ಪ ಆಯುಷಿ ಇವನು. ಆ ಪ್ರಕೃತಿಯಲ್ಲಿ ಇರತಕ್ಕಂಥ ದೋಷ ಹುಡುಕ್ತೀನಿ, ದೇವರಲ್ಲಿರ್ತಕ್ಕಂಥ ದೋಷ ಹುಡುಕ್ತೀನಿ ಅಂತ ಹೋಗ್ತಾನಲ್ಲ. ಇದನ್ನು ನಮ್ಮ ಶರಣರು ಎಂದಿಗೂ ಸಹ ಒಪ್ಪೋದಿಲ್ಲ. ಮತ್ತೆ ಆ ಪರಮಾತ್ಮ ಇದ್ದಾನಲ್ಲ, ಅವನು ಅಂತಿಂಥವನಲ್ಲ. ಕವಿಯ ಕಲ್ಪನೆಗೆ, ತರ್ಕಿಯ ತರ್ಕಕ್ಕೆ ನಿಲುಕದ ದೇವ, ಅಷ್ಟು ಸುಲಭ ಅಲ್ಲ. ದೇವರನ್ನು ನಾವು ನಿರ್ದಿಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಅಷ್ಟೊಂದು ಶಕ್ತಿ ಜ್ಞಾನ ಇಲ್ಲ. ಕವಿಯ ಕಲ್ಪನೆಗೆ, ತರ್ಕಿಯ ತರ್ಕಕ್ಕೆ ನಿಲುಕದ ದೇವ. ಒಬ್ಬ ಕವಿ ಚಂದಿಮರಸ ಅಂತ ಹೇಳಿ, ಒಬ್ಬ ಚಂದಿಮರಸ, ಈ ಇವರು ಸಹ ಹಿಂದುಳಿದ ವರ್ಗದಿಂದ ಅಥವಾ ಅಸ್ಪೃಶ್ಯ ವರ್ಗದಿಂದ ಕಾಯಕ ಜೀವಿಯಾಗಿ ತನ್ನ ನಿತ್ಯ ಕಾಯಕವನ್ನು ಮಾಡಿಕೊಂಡು ಅವರು ಕಂಡಂತಹ ಸತ್ಯವನ್ನು, ಅವರ ಸಾಧನೆ ಮಾರ್ಗದಲ್ಲಿ ಕಂಡಂತಹ ಸತ್ಯವನ್ನು ಜನಗಳಿಗೆ ತಿಳಿಸ್ತಾರೆ. ದೇವರ ವಿಚಾರದಲ್ಲಿ
ನಾವು ಸಾಮಾನ್ಯವಾಗಿ ಚರ್ಚೆಗಳಿತ್ತೀವಿ ಯಾವುದಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ಒಂದು ಚರ್ಚೆ ಮಾಡ್ತೀವಿ ಹಾಗೆಯೇ ಶರಣರು ಸಹ ಅಂದಿನ ದಿನಗಳಲ್ಲಿ ಅನುಭವ ಮಂಟಪದಲ್ಲಿ ಅಥವಾ ತಮ್ಮ ಕಾಯಕದ ಮಧ್ಯೆ ಸಮಾನ ಮನಸ್ಸಿಕರ ಜೊತೆ ಚರ್ಚೆಗಳು ನಡೆದಿದ್ದವೆ ಅಲ್ಲಿ ಚಂದಿಮರಸ ಎಂಬುವಂತಹ ಶರಣ ಸಿಮ್ಮಿಲಿಗೆಯ ಚನ್ನರಾಮ ಸಿಮ್ಮಿಲಿಗೆಯ ಚನ್ನರಾಮ ಎನ್ನುವಂತಹ ಒಂದು ಅಂಕಿತ ನಾಮವನ್ನು ಇಟ್ಕೊಂಡು ಅವರು ಒಂದು ವಚನವನ್ನು ಬರೀತಾರೆ ಈ ಪರಮಾತ್ಮ ಯಾವ ರೀತಿ ತರ್ಕಕ್ಕೆ ನಮಗೆ ಸಿಕ್ಕುವುದಿಲ್ಲ ಅನ್ನುವುದನ್ನು ಹೇಳ್ತಾರೆ ಕವಿಗಳು ಗಮಕಿ ವಾದಿ ವಾಗ್ಮಿ ಎಂಬ ಮಾಯಾವೇಶ ಮತಕ್ಕೆ ದೂರ ಸಾಮುದ್ರಿಕ ಶಬ್ದವು ನೆರೆಯವು ತಾರ್ಕಿಕರ ತರ್ಕಕ್ಕಿಲ್ಲ ಮತಿ ಮನುಗಳೆಂಬ ಹಿರಿಯರ ಅರಿವಿನಲ್ಲಿ ನಿಲುಕದ ಅಪ್ರಮಾಣನು ಸಿಲ್ಮಿಗೆಯ ಚನ್ನರಾಮನೆಂಬ ಶಬ್ದವಿತ್ತಗಳಿಗೆ ಅಂತ ಹೇಳಿ ಅವರ ಒಂದು ಅಂಕಿತ ನಾಮ ಇಲ್ಲಿ ಈ ಪರಮಾತ್ಮ ಈ ನಿರಾಕಾರ ಶಿವ ಕವಿ ಗಮಕಿ ಈ ವಾಗ್ಮಿಗಳಿಗೆ ವಾದಿಸುವವರಿಗೆ ಮತ್ತು ಈ ವಾಗ್ಮಿಗಳು ನಾನು ಮಹಾವಾಗ್ಮಿಯಪ್ಪ ನನ್ನನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ನಾನು ಭಾರಿ ವಿಚಾರವಾದಿ ನಾನು ಶಾಸ್ತ್ರ ಪುರಾಣ ಎಲ್ಲವನ್ನು ಕೂಡ ನಾನು ತಿಳಿದುಕೊಂಡಿದ್ದೇನೆ ವೇದ ಪುರಾಣಗಳಲ್ಲಿ ನಾನು ಪಂಡಿತನಾಗಿದ್ದೇನೆ ಅಂತಕ್ಕಂಥ ವಾಗ್ಮಿಗಳಿಗೂ ಸಹ ಆ ಪರಮಾತ್ಮನನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮಾಯಾ ವೇಷ ಮತಕ್ಕೆ ದೂರ ಸಾಮುದ್ರಿಕ ಅಂತ ಭವಿಷ್ಯವನ್ನು ಹೇಳ್ತೀವಿ ಅಂತ ಹೇಳ್ತಾರಲ್ಲ ಆ ಭವಿಷ್ಯ ಹೇಳುವಂತಹ ಅಥವಾ ಪಂಚಾಂಗಗಳನ್ನು ಬರೆಯುವಂತಹ ಅಥವಾ ಆಕಾಶದಲ್ಲಿರ್ತಕ್ಕಂಥ ಕಾಯಗಳ ಲೆಕ್ಕಾಚಾರಗಳನ್ನು ಹಾಕಿ ಗ್ರಹಗಳನ್ನು ಲೆಕ್ಕಾಚಾರ ಹಾಕಿ ಬರೀತಾರಲ್ಲ ಅಂಥವ್ರಿಗೂ ಸಹ ನಿರುಕದ ಪರಮಾತ್ಮನವನು ತಾರ್ಕೆಯ ತರ್ಕಕ್ಕಿಲ್ಲ ಮತಿ ಮನುಗಳೆಂಬ ಇಲ್ಲಿ ಮತಿ ಮನು ಅಂತಕ್ಕಂಥ ಮನು ಅಂತಕ್ಕಂಥ ಒಬ್ಬ ಶಾಸ್ತ್ರಕಾರ ಬರ್ತಾನೆ ಅವನು ಆವತ್ತಿನ ಕಾಲಕ್ಕೆ ಆ ಶಾಸ್ತ್ರಕಾರರ ಕಾಲಕ್ಕೆ ಅತ್ಯಂತ ತಿಳುವಳಿಕೆ ಉಳ್ಳವನು ಹಿರಿಯ ಎಂಬುದಾಗಿ ಆವತ್ತಿನ ಕಾಲಕ್ಕೆ ಹೆಸರು ತಗೊಂಡಿದ್ದ ಇವಾಗಲೂ ಕೂಡ ಮನುಸ್ಮೃತಿ ಮನು ಸಂಸ್ಕೃತಿ ಎಂಬುದಾಗಿ ಅನೇಕ ಒಂದು ವಿಚಾರದಲ್ಲಿ ಅವರಿಗೆ ಮನ್ನಣೆಯನ್ನು ಕೊಡ್ತಾರೆ ಇಲ್ಲಿ ಚಂದಿಮರಸ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಮನುಗಳೆಂಬ ಹಿರಿಯರ ಅರಿವಿನಲ್ಲೂ ಸಹ ಈ ಅಪ್ರಮಾಣವಾದಂತಹ ಪರಮಾತ್ಮನು ಅವರಿಗೂ ಸಹ ಗೊತ್ತಾಗಿಲ್ಲ ಆ ಮನು ಅಂತಕ್ಕಂಥವ್ರಿಗೂ ಸಹ ಆ ಹಿರಿಯರು ನಾವು ಹೆಚ್ಚು ತಿಳ್ಕೊಂಡಿದ್ದೀವಿ ಅಂತಕ್ಕಂಥವ್ರಿಗೂ ಸಹ ಈ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿ ಕವಿ ಗಮಕಿ ವಾದಿ ವಾಗ್ಮಿ ಎಂಬುವರ ಮಾತಿಗೆ ನಿಲುಕದವನು ಹಾಗೆ ಮುಂದುವರೆದು ಶಾಸ್ತ್ರಿಕರ ಶಾಸ್ತ್ರಕ್ಕಿಲ್ಲ ತರ್ಕಿಗಳ ತರ್ಕಕ್ಕಿಲ್ಲ ಶಬ್ದಿಕರ ಶಬ್ದ ನೆರೆಯುವ ತೋರುವವಡೆ ವಿಷಯವಾಗಿರುವುದಿಲ್ಲ ಅಂದರೆ ಅವರು ಏನೇ ವಿಚಾರಗಳು ಮಾತಾಡಿದ್ರೂ ಸಹ ಅಷ್ಟೊಂದು ಸ್ಪಷ್ಟ ವಿಚಾರಗಳನ್ನು ದೇವರ ವಿಚಾರದಲ್ಲಿ ಹೇಳಲಿಕ್ಕೆ ಅವರಿಗೂ ಸಹ ಆಗಿಲ್ಲ ಅರಿವೊಡೆ ಅತರ್ಕ್ಯ ಇದು ನನ್ನಲ್ಲಿಯೇ ಇದೆ ಅದು ನಿನ್ನಲ್ಲಿಯೂ ಇದೆ ಸಿಮ್ಮಲಿಗೆ ಚನರಾಮ ನಾವು ತರ್ಕಕ್ಕೆ ನಿಲುಕದೇ ಇರತಕ್ಕಂಥ ಆ ಪರವಸ್ತು ಆ ಬ್ರಹ್ಮಾಂಡ ಆ ಚೈತನ್ಯ ನೀನು ಎಲ್ಲೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಹೊಗಳಲಿಕ್ಕೂ ಸಾಧ್ಯವಿಲ್ಲ ಅದನ್ನು ತರ್ಕ ಮಾಡಲಿಕ್ಕೂ ಸಾಧ್ಯವಿಲ್ಲ ಆದರೆ ಅದು ನಿನ್ನಲ್ಲಿಯೂ ಇದೆ ಅದು ನನ್ನಲ್ಲಿಯೂ ಇದೆ ಸಿಮ್ಮಲಿಗೆಯ ಚನ್ನರಾಮ ಎಂಬುದಾಗಿ ಹೇಳ್ತಾರೆ ಅಂದರೆ ಏನು ಆ ವಿಶ್ವ ಚೈತನ್ಯ ಆ ವಿಶ್ವ ಚೈತನ್ಯ ಹೊರಗಡೆ ಇದ್ದರೆ ಅದು ವಿಶ್ವ ಚೈತನ್ಯ
ಒಳಗಡೆ ಇದ್ದರೆ ವ್ಯಕ್ತಿ ಚೈತನ್ಯ ಆ ಪರಮಾತ್ಮನನ್ನು ನಾವು ಹೊರಗಡೆ ತರ್ಕದಿಂದ ನಾವು ಹೇಳಲಿಕ್ಕೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಅನುಭವಿಸಬೇಕು ಹೇಗೆ ಸಿಹಿಯನ್ನು ನಾವು ಬಣ್ಣಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಿಹಿ ಹೇಗಿದೆ ಅಂತಂದರೆ ಅದಕ್ಕೆ ಯಾರು ಉದಾಹರಣೆ ಕೊಟ್ಟು ಆ ಸಿಹಿಯನ್ನು ಬಣ್ಣಿಸಲಿಕ್ಕೆ ಆಗುವುದಿಲ್ಲ ಆದರೆ ಏನು ಮಾಡಬೇಕು ಆ ಸಿಹಿಯನ್ನು ನಾವು ಸವಿದು ಆ ಹೇಗಿರುತ್ತೆ ಅಂತ ನಾವು ಅನುಭವಿಸಬೇಕೆ ಹೊರತು ಆ ಸಿಹಿಯನ್ನು ನಾವು ಯಾವ ಕಾರಣಕ್ಕೂ ಕೂಡ ಬಣ್ಣಿಸಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಪರಮಾತ್ಮನನ್ನು ಸಹ ಬಣ್ಣಿಸಲು ಸಾಧ್ಯವಿಲ್ಲ ಅವನು ತರ್ಕಕ್ಕೆ ನಿಲುಕದವನು ಯಾವುದೇ ಬುದ್ಧಿವಂತರೂ ಸಹ ಆ ಪರಮಾತ್ಮನನ್ನು ಸರಿಯಾಗಿ ಅಳತೆ ಮಾಡಿ ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಇಂತಹ ನಿರಾಕಾರ ಪರಮಾತ್ಮನನ್ನು ನಾವು ನಿಜವಾದಂತಹ ದೇವರು ಎಂಬುದಾಗಿ ನಾವು ಅವನಿಗೆ ಶರಣಾಗರ್ತರಾಗಿ ನಾವು ಶರಣು ಸಮರ್ಪಣೆ ಮಾಡಿ ಅವನಲ್ಲಿ ನಾವು ವಿಲೀನವಾಗಬೇಕು ಅವನನ್ನು ನಾವು ಸದಾ ಪೂಜಿಸಬೇಕು ಧ್ಯಾನಿಸಬೇಕು ಎಂಬುದಾಗಿ ನಮ್ಮ ಶರಣರು ಆ ನಿಜವಾದಂತಹ ಆ ಪರಮಾತ್ಮನಲ್ಲಿಗೆ ನಮ್ಮ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಅನಿಸಿಕೆಯಂತೆ ಅವರ ಹಾರೈಕೆಯಂತೆ ನಾವೆಲ್ಲರೂ ಸಹ ಆ ನಿರಾಕಾರ ಶಿವನನ್ನು ಅರ್ಥ ಮಾಡಿಕೊಂಡು ಆ ನಿರಾಕಾರ ಪರಮಾತ್ಮನ ಕಡೆಗೆ ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಶರಣು ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯ